ದಾಸರಹಳ್ಳಿಯಲ್ಲಿ ಜೆಡಿಎಸ್ನ ಹಾಲಿ ಶಾಸಕ ಮಂಜುನಾಥ್ಗೆ ಸೋಲು, ಬಿಜೆಪಿ ಅಭ್ಯರ್ಥಿ ಮುನಿರಾಜ್ ಗೆಲುವು. 10,000 ಮತಗಳ ಅಂತರದಿಂದ ಮುನಿರಾಜು ಮತ್ತೊಮ್ಮೆ ದಾಸರಹಳ್ಳಿಯಲ್ಲಿ ಗೆದ್ದಿದ್ದಾರೆ. ಕಳೆದ ಬಾರಿಯಲ್ಲಿ ಜೆಡಿಎಸ್ ಗೆದ್ದಿತ್ತು, ಮುನಿರಾಜು ಅವರನ್ನು ಸೋಲಿಸಿ ಮಂಜುನಾಥ್ ಅಲ್ಲಿ ಗೆದ್ದಿದ್ರು. ಈ ಬಾರಿ ಮಂಜುನಾಥ್ರನ್ನು ಸೋಲಿಸಿ ಮತ್ತೊಮ್ಮೆ ದಾಸರಹಳ್ಳಿಯಲ್ಲಿ ಮುನಿರಾಜು ವಿಧಾನಸಭೆ ಪ್ರವೇಶಿಸಿದ್ದಾರೆ. 10,000 ಮತಗಳ ಅಂತರದಿಂದ ಮುನಿರಾಜು, ಆರ್ ಮಂಜುನಾಥ್ ಹಾಲಿ ಶಾಸಕರು, ಜೆ ಡಿ ಎಸ್ ಅಭ್ಯರ್ಥಿ ಅವರನ್ನು ಸೋಲಿಸಿ ವಿಧಾನಸಭೆ ಪ್ರವೇಶಿಸಿದ್ದಾರೆ. ತುರುಸಿನ ಪೈಪೋಟಿ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.